ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ಭಾರತೀಯ ಸೇನೆ ಅಂತ ಹೇಳಿದ ಕೂಡಲೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ನಮಗೆ ನೆನಪಿಗೆ ಬರ್ತಾರೆ ಜನರಲ್ ತಿಮ್ಮಯ್ಯ ಅವರು ಕೂಡ ನೆನಪಿಗೆ ಬರ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಡಿಸೆಂಬರ್ ಹದಿನಾರರಂದು ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಸೇನೆಗೆ ಶಕ್ತಿಯನ್ನು ತುಂಬಿದ ಈ ಕನ್ನಡಿಗ ವೀರ ಯೋಧನ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಾ ಹೌದು ಸ್ನೇಹಿತರೆ ಇವರು ಸೇನಾ ಮಹಾದಂಡ ನಾಯಕ ಹುದ್ದೆಗೇರಿದ್ದ ಮೂರನೇ ಕನ್ನಡಿಗ ಪಾಕ್ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನಡೆದಂತಹ ಯುದ್ಧದಲ್ಲಿ ಭಾರತ ಜಯಗಳಿಸುವುದಕ್ಕೆ ಮುಖ್ಯ ಕಾರಣ ಇವರು ಇವರ ಹೆಸರು ಗೋಪಾಲ್ ಗುರುನಾಥ್ ಬೇವೂರು ನಾಡು ಕಂಡಂತಹ ವೀರ ಬಾಗಲಕೋಟೆಯ ಬೇವೂರಿನಲ್ಲಿ ಜನಿಸಿ ವೀರ ಯೋಧನಾಗಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ವ್ಯಕ್ತಿ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಪಾಕಿಸ್ತಾನಕ್ಕೆ ಹೆದರಿಕೆಯನ್ನು ಹುಟ್ಟಿಸ್ತಾ ಇದ್ದ ಭಾರತದ ಅಪ್ರತಿಮ ಸಾಹಸಿ ಈ ಕನ್ನಡದ ಕುವರ ಅಂತ ಹೇಳಬಹುದು ಗೋಪಾಲ್ ಗುರುನಾಥ್ ಬೇವೂರರ ಸಾಮರ್ಥ್ಯವನ್ನು ಕಂಡು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಇವರನ್ನ ದಕ್ಷಿಣ ವಲಯದ ಜನರಲ್ ಆಫೀಸರ್ ಕಮಾಂಡಿಂಗ್ ಹುದ್ದೆಯನ್ನ ಭಾರತೀಯ ಸೇನೆ ನೀಡಿತ್ತು ಇದಾಗಿ ಎರಡು ವರ್ಷ ಕಳೆಯುವಷ್ಟರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ಏರ್ಪಡುತ್ತೆ ಈ ಸಂದರ್ಭದಲ್ಲಿ ಈ ಕದನವನ್ನು ಸಮರ್ಥವಾಗಿ ಎದುರಿಸುವಂತಹ ನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಿದ ಕಮಿಟಿಯಲ್ಲಿ ಬೇವೂರು ಅವರು ಪ್ರಮುಖರಾಗಿದ್ದರು ಅನ್ನುವಂಥದ್ದು ಮುಖ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ ಇವರ ದಿಟ್ಟತನಕ್ಕೆ ಪದ್ಮಭೂಷಣ ಪುರಸ್ಕಾರವನ್ನು ಸಹ ನೀಡಿ ಗೌರವಿಸಲಾಗುತ್ತೆ ದೇಶದ ಪಶ್ಚಿಮ ಗಡಿಯನ್ನ ರಕ್ಷಿಸಿದ ಇವರ ಧೈರ್ಯ ಸಾಹಸಗಳನ್ನು ಮೆಚ್ಚಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಅಪ್ಪಿಕೊಂಡು ಅಭಿನಂದಿಸಿದ ಐತಿಹಾಸಿಕ ಭಾವಚಿತ್ರವೊಂದು ಡೆಹ್ರಾಡೂನ್ನ ಮಿಲಿಟರಿ ಅಕಾಡೆಮಿ ಗೋಡೆಯಲ್ಲಿ ಇವತ್ತಿಗೂ ಕೂಡ ನಾವು ಕಾಣಬಹುದಾಗಿದೆ ಬೇವೂರರು ಎಷ್ಟೇ ದೊಡ್ಡ ಪದವೀಧರರಾದರೂ ಕೂಡ ತಮ್ಮ ಹುಟ್ಟೂರಿನ ಮೇಲೆ ವಿಶೇಷವಾದಂತಹ ಗೌರವವನ್ನು ಹೊಂದಿದ್ರು ಜನರಲ್ ಗೋಪಾಲ್ ಗುರುನಾಥ್ ಅವರು ತಮ್ಮ ಹೆಸರಿನ ಜೊತೆಗೆ ತಮ್ಮ ಊರಿನ ಹೆಸರಾದ ಬೇವೂರನ್ನು ಸಹ ಸೇರಿಸಿಕೊಂಡಿದ್ರು ಅನ್ನೋದೇ ಇದಕ್ಕೆ ಸಾಕ್ಷಿ ನಾವು ಬೇವೂರಿನಲ್ಲಿ ಅವರ ಸ್ಮಾರಕವನ್ನ ಸಹ ಕಾಣಬಹುದಾಗಿದೆ ಇವರು ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಪುಣೆಯಲ್ಲಿ ನಿಧನರಾಗ್ತಾರೆ ಇವರ ನಿಧನ ನಂತರ ಪುಣೆಯ ಕೊರೆಗಾಂವ್ ಪಾಕ್ನ ರಸ್ತೆಯೊಂದಕ್ಕೆ ಅವರ ಹೆಸರನ್ನಿಟ್ಟು ಗೌರವಿಸಲಾಗಿದೆ ಡಾರ್ಜಿಲಿಂಗ್ನಲ್ಲಿ ಅವರ ಹೆಸರಿನ ಸ್ಮಾರಕವನ್ನು ಸಹ ನಿರ್ಮಾಣ ಮಾಡಲಾಗಿದೆ ಹೌದು ಸ್ನೇಹಿತರೆ ನಮ್ಮ ದೇಶದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಹುತಾತ್ಮರಾದ ನಮಗೆ ತಿಳಿಯದೇ ಇರುವಂತಹ ಹಲವಾರು ವೀರರಿದ್ದಾರೆ ಇಂತಹ ವೀರರನ್ನ ನೆನಪಿಸುವ ಅವರ ಆದರ್ಶ ಶೌರ್ಯಗಳನ್ನು ಮುಂದಿನ ತಲೆಮಾರಿಗೂ ಕೂಡ ತಿಳಿಸಬೇಕಾದಂತಹ ಕೆಲಸ ನಾವು ಮಾಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮೂರನೇ ಮಹಾದಂಡನಾಯಕ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ